ಕಾಂತಾರದ ಅಧ್ಯಾಯ ಒಂದನ್ನು ಶುರು ಮಾಡಿದ್ದೀವಿ, ಎರಡನ್ನು ನೀವು ನೋಡಿದಿರಿ. ತುಂಬ ಅದ್ಭುತವಾದಂಥ ಆಶೀರ್ವಾದ ಮಾಡಿ ಸಿನಿಮಾ ದೊಡ್ಡ ಹಿಟ್ ಮಾಡಿದಿರಿ. ಸಂಪೂರ್ಣ ಸಕ್ಸಸ್ಸನ್ನು ಕನ್ನಡಿಗರಿಗೆ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ ಯಾವತ್ತೂ ಕೂಡ. ಅದೇ ಥರದಲ್ಲಿ ಮುಂದುವರೆದ ಪಯಣ, ಆದರೆ ಕಾಂತಾರದ ಮುನ್ನುಡಿಯನ್ನು ಹೇಳಿಕೊಟ್ಟಿದ್ದೀವಿ. ಸೊ ಹಿಂದೆ ನಡೀತು ಅನ್ನೋದು, ನೀವೆಷ್ಟು ಇದಕ್ಕೆ ಹರಿಸಿ ಹಾರೈಸಿದ್ದೀರಾ, ಅದೇ ರೀತಿಯಲ್ಲಿ ಈ ಸಿನಿಮಾನು ಕೂಡ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ತುಂಬ ದೊಡ್ಡ ಯಶಸ್ಸನ್ನು ಕೊಟ್ಟಿದ್ದೀರಾ, ಅದನ್ನು ಜವಾಬ್ದಾರಿಯಾಗಿ ತೊಗೊಂಡು ಇನ್ನೂ ಅದ್ಭುತವಾದಂಥ ಕೆಲಸ ಮಾಡುವಂಥ ಪ್ರಯತ್ನದಲ್ಲಿ ಇಡೀ ತಂಡ ಕೆಲಸ ಮಾಡ್ತಾ ಇದೀವಿ. ಆನೆಗುಡ್ಡೆ ನಮ್ಮ ಪ್ರೊಡಕ್ಷನ್ ಹೌಸ್ಗೆ ವಿಜಯ್ ಕಿರ್ಗುಂದ್ ಅವರಿಗೆ ಯಾವತ್ತೂ ನಂಬಿದಂಥ ದೇವರು. ನಮಗಂತೂ ಆನೆಗುಡ್ಡೆ ಅಂತಂದರೆ ಅದು ಡೆಫಿನೆಟ್ಲಿ ನಮಗೆ ಲಕ್ಕಿ ಆ್ಯಂಡ್ ನಾವು ನಂಬಿದಂಥ ದೇವರು ಕೂಡ. ಬಟ್ ಅವರು ಬೆಂಗಳೂರಲ್ಲಿ ಇದ್ದವರು ಯಾವಾಗಲೂ ಇಲ್ಲಿಗೆ ವಿಸಿಟ್ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ರು ಅವರು. ಹಾಗಾಗಿ ಲಾಸ್ಟ್ ಟೈಮ್ ಕೂಡ ಇಲ್ಲೇ ಮುಹೂರ್ತ ಮಾಡಿದ್ವಿ. ಸೊ ಸೇಮ್ ಅದೇ ರೂಟಲ್ಲೇ ಹೋಗ್ತಾ ಇದೀವಿ ಅಷ್ಟೇ. ಮತ್ತೆ ಪುನಃ ಇಲ್ಲಿ ಬಂದು ಇಲ್ಲೇ ಗಣಪತಿ ಹತ್ರ ಆಶೀರ್ವಾದ ತೊಗೊಂಡು ಕೆಲಸ ಶುರು ಮಾಡಿ ಶುರು ಮಾಡ್ತಾ ಇದ್ವಿ. ಇನ್ನೇನು ಸದ್ಯದಲ್ಲಿ ಸ್ಟಾರ್ಟ್ ಮಾಡ್ತೀವಿ, ಮೇ ಬಿ ಡಿಸೆಂಬರ್. ಅಂದರೆ ಮಾಧ್ಯಮದವರು ನಾವು ಆ್ಯಕ್ಚುಲಿ ಹೇಳಿರಲಿಲ್ಲ, ಯಾಕಂದರೆ ಪೂಜೆ ಮತ್ತು ಸಾರ್ವಜನಿಕರು ಕೂಡ ದೇವಸ್ಥಾನಕ್ಕೆ ಬರೋದ್ರಿಂದ ಬೇರೆಯವ್ರು ತೊಂದರೆ ಆಗಬಾರ್ದು ನಮ್ಮಿಂದ ಅಂತ. ಹಾಗಾಗಿ ಆಡಳಿತ ಮಂಡಳಿಯವ್ರ ಹತ್ರ ನಾವು ಒಂದು 15 ನಿಮಿಷದ ಸಮಯವನ್ನು ತೊಗೊಂಡು, ಯಾಕಂದರೆ ಸಾರ್ವಜನಿಕರೆಲ್ಲರೂ ನಮ್ಮದಂಥ ಭಕ್ತರು, ಆಮೇಲೆ ನಮ್ಮ ಈಗ ಕೋಟೇಶ್ವರ ಹಬ್ಬ ಇರೋದ್ರಿಂದ ತುಂಬ ಜನ ಭಕ್ತಾದಿಗಳು ಬರ್ತಾರೆ, ತೊಂದರೆ ಆಗಬಾರ್ದಂತಲೇ ನಾವು ಆ್ಯಕ್ಚುಲಿ ಮಾಧ್ಯಮಕ್ಕೆ ಹೇಳಿರಲಿಲ್ಲ. ಸಿಂಪಲ್ಲಾಗಿ ಪೂಜೆ ಮಾಡಿ ಒಂದು ಆಶೀರ್ವಾದ ತೊಗೊಂಡು ಶುರು ಮಾಡೋಣ ಅಂತ. ಬಟ್ ಸಮ್ಮವು ಅದು ಇನ್ಫಾರ್ಮೇಷನ್ ಹೊರಗಡೆ ಹೋಗಿ ಹೋಗುತ್ತೆ, ಅದನ್ನು ನಿಲ್ಲಿಸೋಕ್ಕಾಗದೇ ಇಲ್ಲ. ಸೊ ಆದ್ರೂ ಎಲ್ಲ ಹಬ್ಬ ಇರೋದ್ರಿಂದ ಒಂದಷ್ಟು ಜನ ಸೇರಿದ್ದಾರೆ, ಖುಷಿಯಾಗುತ್ತೆ ಅವರೆಲ್ಲರೂ ವಿಶಸ್ಗಳನ್ನ ಕೊಡೋದು ನೋಡಿ. ಈಗ ಅಂದರೆ ಏನು ಹೇಳಲ್ಲ, ಯಾಕಂದರೆ ತುಂಬ ಮಾತಿಗಿಂತ ಕೆಲಸ ಮುಖ್ಯ ಅಂತ ಅಂದ್ಕೊಳ್ತೀನಿ ನಾನು. ಅದು ಈಗ ಒಂದು ಸಣ್ಣ ಗ್ಲಿಮ್ಸನ್ನು ಬಿಟ್ಟಿದ್ದೀವಿ, ಜೊತೆಗೆ ಒಂದು ಪೋಸ್ಟರ್ನ ಕೂಡ ರಿಲೀಸ್ ಮಾಡಿದ್ದೀವಿ. ಸೊ ಅದೇ ಸಿನಿಮಾದ ಬಗ್ಗೆ ಒಂದಷ್ಟು ಅಷ್ಟರ ಮಟ್ಟಿಗೆ ಹೇಳ್ತಾ ಇದೆ. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಸಿನಿಮಾನೆ ಮಾತಾಡಿದ್ರೆ ಚೆಂದ ಆಗ್ತದೆ. ಮೋಸ್ಟ್ಲಿ ಸಿನಿಮಾನೇ ಒಂದು ಈ ಭಾಗಕ್ಕೆ ಸಂಬಂಧಪಟ್ಟಿರುವಂಥ ಕತೆ ಆಗಿರೋದ್ರಿಂದ ಮೋಸ್ಟ್ಲಿ ಈ ಭಾಗದಲ್ಲಿ ಶೂಟ್ ಮಾಡುವಂಥ ಯೋಚನೆ ಇದೆ. ಹಾಗೇನಿಲ್ಲ, ಸದ್ಯಕ್ಕೆ ನನ್ನೊಬ್ಬನ ಕಾಸ್ಟ್ ಮಾಡ್ಕೊಂಡಿದ್ದೀನಿ, ಇನ್ನೂ ಹುಡುಕಾಟ. ಖಂಡಿತ ಇರುತ್ತೆ, ಕನ್ನಡದ ಕಲಾವಿದರುಗಳಿಗೆ ಪ್ರಥಮ ಆದ್ಯತೆ. ಯಾಕಂದರೆ ಕಾಂತಾರ ನಾವು ಮಾಡಿದ ಕನ್ನಡ ಸಿನಿಮಾವಾಗಿ, ಆಮೇಲೆ ಜನ ಅದನ್ನು ಅಷ್ಟು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗಿದ್ದರಿಂದ ಈಗಲೂ ಕೂಡ ನಾವು ಕನ್ನಡಿಗರಿಗೆ ಪ್ರಥಮ ಪ್ರಾಶಸ್ತ್ಯ. ಹೌದು ಖಂಡಿತವಾಗಲೂ ಈ ಸಲ ಮತ್ತಷ್ಟು ಹೊಸ ಪ್ರತಿಭೆಗಳನ್ನು ಹುಡುಕ್ತಾ ಇದ್ದೀವಿ. ಸೊ ಬೇರೆ ಕರ್ನಾಟಕದ ಬೇರೆ ಬೇರೆ ಭಾಗದಿಂದನೂ ಕೂಡ, ಕರಾವಳಿಯವರಾಗಲಿ ಅಥವಾ ಹೊರಗಡೆ ಭಾಗದವರು ಕೂಡ, ಮೋರ್ ಆಫ್ ಥಿಯೇಟರ್ ಮಾಡಿದಂಥ ಆರ್ಟಿಸ್ಟ್ಗಳನ್ನು ಹುಡುಕುವಂಥ ಪ್ರಯತ್ನದಲ್ಲಿದೆ. ಅವರು ದೊಡ್ಡ ಸ್ಟ್ರೆಂತು, ಆಮೇಲೆ ಒಂದು ದೇಶದ ಒಂದು ದೊಡ್ಡ ಪವರ್ ಹೌಸ್ ಅಂತ ಹೇಳ್ಬೋದು, ಅಷ್ಟು ಒಂದು ಶಕ್ತಿವಂತ ಒಂದು ನಿರ್ಮಾಣ ಸಂಸ್ಥೆ ಕಾಂತಾರ. ಈ ಮಟ್ಟಕ್ಕೆ ಹೋಗೋಕ್ಕೆ ಸಂಪೂರ್ಣವಾಗಿ ಅವರ ಒಂದು ಸಪೋರ್ಟು, ಹೊಂಬಾಳೆ ಮತ್ತು ವಿಜಯ್ ಕಿರ್ಗುಂದ್ರ ಅವರ ಒಂದು ಕಾನ್ಫಿಡೆನ್ಸ್ ಏನಿತ್ತು, ಒಂದು ನಂಬಿಕೆ ಏನಿತ್ತು, ಇಲ್ಲ ಇದನ್ನು ತೊಗೊಂಡು ಹೋಗ್ಬೋದು, ಜನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅಂತ. ಅದ್ರ ಜೊತೆಗೆ ಅವ್ರಿಗೆ ಸಾಥ್ ಕೊಟ್ಟಂಥ ಬೇರೆ ಬೇರೆ ಎಕ್ಸಿಬಿಟರ್ಸ್ಗಳಾಗ್ಬೋದು, ಡಿಸ್ಟ್ರಿಬ್ಯೂಟರ್ಸ್ ಆಗ್ಬೋದು, ಅವರೆಲ್ಲರೂ ಕೂಡ. ಸೊ ಹಾಗಾಗಿ ನಾವೊಂದು ಕನ್ನಡ ಸಿನಿಮಾ ಒಂದು ಹಂತದ ಬಜೆಟ್ ಅಂತ ಅಂದ್ಕೊಂಡಾಗ ಅದು ಆಮೇಲೆ ಬೇರೆ ಎಲ್ಲಿಗೂ ಹೋಗುತ್ತೆ, ಸಿನಿಮಾ ತಲುಪೋದು ಕೂಡ. ಇವತ್ತಿಗೂ ಕೂಡ ಅವರು ಇದನ್ನು ಮಾಡೋಕೆ ಹೊರಟಾಗ ಆ ಕತೆ ಏನು ಕೇಳ್ತಿದೆ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಕೆಲಸನ ಮಾಡ್ತಿದ್ದಾರೆ. ಹಾಗಾಗಿ ಒಂದು ದೊಡ್ಡ ರಿಲೇಷನ್ಶಿಪ್ ಬಿಲ್ಡ್ ಆಗಿದೆ ನನಗೂ ಮತ್ತು ಹೊಂಬಾಳೆಗೂ, ವಿಜಯ್ ಅಣ್ಣಗೂ. ಸೊ ಎಲ್ಲರೂ ಸೇರಿಕೊಂಡು ಒಂದು ಒಳ್ಳೆ ಕೆಲಸ ಮಾಡುವಂಥ ಪ್ರಯತ್ನದಲ್ಲಿ ಹೋಗ್ತಾರೆ. ಹೌದು, ಅಜನೀಶ್ ಅವರು ಮ್ಯೂಸಿಕ್ ಡೆಫಿನೆಟ್ಲಿ, ಟೆಕ್ನಿಕಲ್ ಟೀಮ್ ಯಾರು ಚೇಂಜ್ ಆಗಲ್ಲ. ಅರವಿಂದ್ ಕಶ್ಯಪ್ ಅವರು ಸಿನಿಮಾಟೋಗ್ರಫಿ ಮಾಡ್ತಾಯಿದ್ದಾರೆ, ಅಜನೀಶ್ ಅವರು ಮ್ಯೂಸಿಕ್ಕು, ಆರ್ಟ್ ಟೀಮು ಕೂಡ ಇನ್ನೊಬ್ಬರು ಬೆಂಗಳೂರಿನಿಂದ ಆ್ಯಡ್ ಆಗಿದ್ದಾರೆ, ಜೊತೆಗೆ ಅನಿರುದ್ಧ ಮಹೇಶ್ ಆ್ಯಂಡ್ ಶನಿಲ್ ಗುರು ಅಂತ ಅವರಿಬ್ಬರು ಕೋರಿಟ್ ಅವ್ರ ಜೊತೆಗೆ ಸೇರ್ಕೊಂಡು ಬರೀತಾ ಇದ್ದಾರೆ. ಸೇಮ್ ಟೆಕ್ನಿಕಲ್ ಟೀಮ್ ಸೇಮ್ ಇರುತ್ತೆ, ಆರ್ಟಿಸ್ಟ್ಗಳು ಒಂದಷ್ಟು ಜನ ಹೊಸಬರು ಬರ್ತಾರೆ, ಇನ್ನೊಂದಷ್ಟು ಜನ ಮೊದಲಿದ್ದವರು ಇರ್ತಾರೆ. ಆಗಿದೆ, ಸ್ಕ್ರಿಪ್ಟ್ ವರ್ಕ್ ಮುಗಿದೆ, ಪ್ರೀ ಪ್ರೊಡಕ್ಷನ್ ಮಾಡ್ತೀವಿ, ಪ್ಲಾನ್ ನೆಕ್ಸ್ಟ್ ಮಂತ್ ಥರ ಯೋಚನೆ ಮಾಡ್ತೀವಿ, ನೋಡೋಣ. ದೇವ್ರ ಆಶೀರ್ವಾದ ಇದ್ದರೆ ಅಂದ್ಕೊಂಡು ರೀತಿಯಲ್ಲಿ ಕೆಲಸಗಳು ಸಾಗಿದ್ರೆ ಖಂಡಿತ ಕೊಡ್ತೀವಿ. ಥ್ಯಾಂಕ್ ಯು.